ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಅತ್ಯಂತ ಕ್ಲಿಷ್ಟ ಆರೋಗ್ಯ ಪರಿಸ್ಥಿತಿಯನ್ನು ಎದುರಿಸಿ ಅವಧಿಪೂರ್ವವಾಗಿ ಜನಿಸಿದ ಮಗುವನ್ನು ಉಳಿಸುವಲ್ಲಿ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿದ್ದಾರೆ. ಅತ್ಯಂತ ಕ್ಲಿಷ್ಟ ಆರೋಗ್ಯ ಪರಿಸ್ಥಿತಿಯನ್ನು ಎದುರಿಸಿ ಕೆಲವೇ ನಿಮಿಷಗಳಷ್ಟೇ ಉಳಿಯಬೇಕಿದ್ದ ಅವಧಿಪೂರ್ವವಾಗಿ ಜನಿಸಿದ ಮಗುವನ್ನು ಉಳಿಸುವಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿದ್ದಾರೆ. ತುಮಕೂರಿನ ನಿವಾಸಿ ಶಾಲಿನಿ ಹಾಗೂ ಸಚಿನ್ ಥಾಮಸ್ ಎಂಬುವವರಿಗೆ ಕಳೆದ ಡಿಸೆಂಬರ್ 10ರಂದು ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಹೆಣ್ಣು ಮಗು ಜನಿಸಿತ್ತು. ಆದರೆ ಕೇವಲ 6 ತಿಂಗಳಿಗೆ ಜನಿಸಿದ್ದ ಮಗುವನ್ನು ಉಳಿಸುವುದು ದುಸ್ತರವಾಗಿತ್ತು. ಜೊತೆಗೆ ಮಗುವಿನ ತೂಕ ಕೇವಲ 880 ಗ್ರಾಂ ಅಷ್ಟಿತ್ತು. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ಮಗುವನ್ನು ದಾಖಲಿಸುವ ಸಲಹೆಯನ್ನು ಕೆಲವರು ನೀಡಿದ್ದರು. ಆದರೆ ಸಮಯ ಪ್ರಜ್ಞೆ ಮೆರೆದ ದಂಪತಿಗಳು ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿದ್ದರು. ಮಗುವಿನ ಪರಿಸ್ಥಿತಿ ಅವಲೋಕಿಸಿದ ನವಜಾತ ಶಿಶು ತಜ್ಞ ಡಾಕ್ಟರ್ ಈಶ್ವರ್ ಮಾಕಂ ಮಗುವನ್ನು ಉಳಿಸಿಕೊಡುವ ಭರವಸೆ ನೀಡಿದ್ದರು. ಮಗು ಜನಿಸಿದ ಕೇವಲ 20-40 ನಿಮಿಷದ ಒಳಗೆ ಚಿಕಿತ್ಸೆ ನೀಡಬೇಕಿತ್ತು. ತಕ್ಷಣಕ್ಕೆ ಚಿಕಿತ್ಸೆ ನೀಡಿದ ಮಾಕಂ ಹಾಗೂ ಅವರ ನೇತೃತ್ವದ ವೈದ್ಯರ ತಂಡ ಮಗುವನ್ನು ಪ್ರಾಣಾಪಾಯದಿಂದ ಪಾರು ಮಾಡಿ ನಿರಂತರ 60 ದಿನಗಳ ಕಾಲ ಚಿಕಿತ್ಸೆ ನೀಡಿ ಯಶಸ್ವಿಯಾಗಿದ್ದಾರೆ. ಈಗ ಮಗು ಆರೋಗ್ಯವಾಗಿದೆ. ಈ ಕುರಿತು ತಮ್ಮ ಸಂತಸ ಹಂಚಿಕೊಂಡ ಮಗುವಿನ ತಾಯಿ ಶಾಲಿನಿ, ಮಗು ಉಳಿಯುವುದು ಕಷ್ಟ ಎಂದಾಗ ನಮಗೆ ದಿಕ್ಕೆ ದೋಚದಂತಾಗಿತ್ತು. ಸಿದ್ಧಗಂಗಾ ಆಸ್ಪತ್ರೆ ಹಾಗೂ ಡಾಕ್ಟರ್ ಈಶ್ವರ್ ಚಿಕಿತ್ಸೆಗಳ ಬಗ್ಗೆ ತಿಳಿದ ತಕ್ಷಣ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿದ್ದೆವು. ತುರ್ತು ಚಿಕಿತ್ಸೆ ನೀಡಿದ ವೈದ್ಯರ ತಂಡ ನನ್ನ ಮಗುವನ್ನು ಉಳಿಸಿದ್ದಾರೆ. 880 ಗ್ರಾಂ ಇದ್ದ ಮಗು ಈಗ 1800 ಗ್ರಾಂ ಇದೆ. ವೈದ್ಯರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಎಂದು ಭಾವುಕರಾದರು. ಹಾಸ್ಪಿಟಲ್ ಇಸ್ ವೆರಿ ಕ್ಲೀನ್, ವೆರಿ ಹೆಲ್ಪ್ಫುಲ್ ಇನ್ ಆಲ್ ದ ಮ್ಯಾಟರ್ಸ್. ಪ್ರತಿಯೊಂದು ವಿಷಯದಲ್ಲೂ ಹೆಲ್ಪ್ ಮಾಡಿದರು. ಥ್ಯಾಂಕ್ಸ್ ಟು ಹಾಸ್ಪಿಟಲ್, ಥ್ಯಾಂಕ್ಸ್ ಟು ಡಾಕ್ಟರ್, ಥ್ಯಾಂಕ್ಸ್ ಟು ಸ್ಟಾಫ್ ಅಂಡ್ ಐ ಸಿ ಯು ಸಿಸ್ಟರ್ ಸ್ಟಾಫ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈಗ ಮಗು ಹೇಗಿದೆ? ಈ ಕುರಿತು ಮಾಹಿತಿ ನೀಡಿದ ಡಾಕ್ಟರ್ ಈಶ್ವರ್, ಅವಧಿಪೂರ್ವಕವಾಗಿ ಜನಿಸಿದ ಮಗುವನ್ನು ಚಿಕಿತ್ಸೆ ನೀಡುವುದೇ ಕಷ್ಟಕರ. ಇನ್ನು ತೂಕ ಕಡಿಮೆ ಇರುವ ಮಗುವಿಗೆ 24 ಗಂಟೆಯೂ ವಿಶೇಷ ಆರೈಕೆ ಬೇಕಾಗುತ್ತದೆ. ಅವಧಿಪೂರ್ವ ಜನಿಸಿದ ಮಗುವಿನ ಚಿಕಿತ್ಸೆಗಾಗಿಯೇ ನಮ್ಮಲ್ಲಿ ವಿಶೇಷ ಘಟಕವಿದ್ದು ಈಗ ಮಗು ಆರೋಗ್ಯವಾಗಿದೆ ಎಂದರು. ಸಿದ್ಧಗಂಗಾ ಆಸ್ಪತ್ರೆ MD ಡಾಕ್ಟರ್ ಎಸ್ ಪರಮೇಶ್ ಮಾತನಾಡಿ, ಯಾವುದೇ ಗರ್ಭಿಣಿ ತಾಯಿಯ ಚಿಕಿತ್ಸೆಗೆ ಆಸ್ಪತ್ರೆ ಆಯ್ಕೆ ಮಾಡುವ ಮುನ್ನ ನವಜಾತ ಶಿಶು, ಶುಶ್ರಕ ಹಾಗೂ ತಜ್ಞ ವೈದ್ಯರ ತಂಡ ಆಸ್ಪತ್ರೆಯಲ್ಲಿ ಇದೆಯೇ ಇಲ್ಲವೇ ಎನ್ನುವ ಬಗ್ಗೆ ಮಾಹಿತಿ ಪಡೆಯಬೇಕಾಗಿರುವುದು ಪ್ರತಿ ಪೋಷಕರ ಕರ್ತವ್ಯ. ಇಂತಹ ಪರಿಸ್ಥಿತಿ ನಿಭಾಯಿಸಲೆಂದೇ ನಮ್ಮಲ್ಲಿ ಸುಸಜ್ಜಿತ ವ್ಯವಸ್ಥೆ ಇದೆ. ಪ್ರತಿಯೊಂದು ಮಗುವಿನ ಚಿಕಿತ್ಸೆಗೂ ನಾವು ಹೆಚ್ಚಿನ ಕಾಳಜಿ ವಹಿಸುವುದರಿಂದಲೇ ಇಂತಹ ಕ್ಲಿಷ್ಟಕರ ಪ್ರಕರಣವನ್ನು ಧೈರ್ಯವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಎಂದರು. ಸಿದ್ಧಗಂಗಾ ಆಸ್ಪತ್ರೆ CEO ಡಾಕ್ಟರ್ ಸಂಜೀವ್ ಕುಮಾರ್, ಶುಶ್ರಕ ವಿಭಾಗದ ಮುಖ್ಯಸ್ಥ ನಾಗಣ್ಣ ಇದ್ದರು. ಬಾಗೇಪಲ್ಲಿ ತಾಲೂಕಿನ ಕಾಶಾಪುರದ ಅರಣ್ಯ ಪ್ರದೇಶದಲ್ಲಿ ಅಕ್ಕ ತಂಗಿ ಸೇರಿದಂತೆ 3 ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಕಾಶಾಪುರದ ಅರಣ್ಯ ಪ್ರದೇಶದಲ್ಲಿ ಅಕ್ಕ ತಂಗಿ ಸೇರಿದಂತೆ 3 ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ತಾಲೂಕಿನ ಕಾಶಾಪುರ ಗ್ರಾಮದ ಸಮೀಪ ಅರಣ್ಯದಲ್ಲಿ ಶಿವಮ್ಮ, ಗಾಯತ್ರಿ ಹಾಗೂ ಗಂಗರಾಜು ಎಂಬುವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾಶಾಪುರದ ಸ್ಥಳೀಯರು ಅರಣ್ಯ ಪ್ರದೇಶದಲ್ಲಿ ಕುರಿಗಾಯುವ ಕುರಿಗಾಹಿಗಳು ಚಿಕ್ಕ ಮಕ್ಕಳನ್ನು ನೋಡಿ ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆಗೆ ಸುದ್ದಿ ಮುಟ್ಟಿಸಿದ್ದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಬಾಗೇಪಲ್ಲಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಆತ್ಮಹತ್ಯೆಗೆ ತ್ರಿಕೋನ ಪ್ರೇಮವೇ ಕಾರಣ ಎಂದು ಗ್ರಾಮಸ್ಥರು ಶಂಕಿಸುತ್ತಿದ್ದಾರೆ. ಅಕ್ಕ ತಂಗಿಯರಾದ ಗಾಯತ್ರಿ, ಶಿವಮ್ಮ, ಗಂಗರಾಜು ಎಂಬುವ ಈ 3 ಜನರ ಸಾವಿನ ನಿಕಟ ಕಾರಣ ಪೊಲೀಸರ ತನಿಖೆಯ ನಂತರ ಹೊರಬೀಳಲಿದೆ. ಈ 3 ಮೃತದೇಹಗಳ ಪಂಚನಾಮ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಸಿ ತದನಂತರ ಮೃತದೇಹಗಳನ್ನು ಸಂಬಂಧಿಕರಿಗೆ ಒಪ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತಲಾ ಕಾಯಿಲಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ನಿರ್ಮಿಸಲಾಗಿರುವ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕರೋನಾ ವೈರಸ್ ಹಾವಳಿಯಿಂದ ರಾಜ್ಯಾದ್ಯಂತ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಕರೋನಾ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ಆದೇಶಗಳನ್ನು ಜನರು ಪಾಲಿಸುವ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ MB ಚಿಕ್ಕನರಸಿಂಹಯ್ಯ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ್ಲ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ನಿರ್ಮಿಸಲಾಗಿರುವ ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕರೋನಾ ವೈರಸ್ ಹಾವಳಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಲೆಗಳಿಗೆ ರಜೆ ನೀಡಲಾಗಿದ್ದು ಮದುವೆ ಸಭೆ ಸಮಾರಂಭಗಳನ್ನು ಸರಳವಾಗಿ ಆಚರಿಸಲು ಸೂಚಿಸಲಾಗಿದ್ದು ಇದಕ್ಕೆ ಜನರು ಸಹ ಸಹಕಾರ ಅತ್ಯಗತ್ಯ ಎಂದರು.
ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಕಸ ವಿಲೇವಾರಿ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರ ಈಗಾಗಲೇ ಆದೇಶ ಮಾಡಲಾಗಿದ್ದು, ಆಯಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಘಟಕ ಸ್ಥಾಪಿಸಲು ಅಗತ್ಯವಿರುವ ಸರ್ಕಾರಿ ಸ್ಥಳಗಳನ್ನು ಗುರುತಿಸಲು ಮುಂದಾಗಬೇಕು ಎಂದರು. ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಮೂರು ಪಂಚಾಯತಿಗಳು ಕೂಡ ಒಂದೊಂದು ಮಾಡಬೇಕು ಅಂತೇಳಿ ಆದೇಶ ಮಾಡಿದೆ. ಆದರೆ ನಿನ್ನೆ ಸರ್ಕಾರ ಪ್ರತಿ ಗ್ರಾಮ ಪಂಚಾಯತಿಗಳು ಕೂಡ ಒಂದೊಂದನ್ನು ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತೇಳಿ ಕೂಡ ಸರ್ಕಾರ ಆದೇಶವನ್ನು ಮಾಡಿದೆ. ಇಷ್ಟೊಂದು ಕೂಡ ನಮ್ಮ ಸಿಇಒರು ನಿನ್ನೆ ಸಾಯಂಕಾಲ ಫೋನ್ ಮಾಡಿದ್ದಾರೆ, ಡಿಸಿ ಅವರಿಗೆ ಆದೇಶವನ್ನು ಮಾಡಿದ್ದಾರೆ, ತಹಸೀಲ್ದಾರ್ಗೂ ಕೂಡ ಆದೇಶ ಮಾಡಿದ್ದಾರೆ. ಬೇಗ ಈ ವಾರದಲ್ಲೇ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ ಘಟಕವನ್ನು ಮಾಡೋದಕ್ಕೆ ಸರ್ಕಾರ ಜಾಗವನ್ನು ಗುರುತಿಸಿ ಬೇಗ ಕೊಡಬೇಕು ಅಂತೇಳಿ ಸರ್ಕಾರ ಈಗಾಗಲೂ ಕೂಡ ಆದೇಶ ಮಾಡಿದೆ ಅಂತ ನಿನ್ನೆ ಸಾಯಂಕಾಲ. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನೀವು ಕಸವನ್ನ ಬೇರೆ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡು ಹೋಗಿ ಹಾಕೋ ಬದಲು ನಿಮ್ಮ ಗ್ರಾಮ ಪಂಚಾಯತಿಯಲ್ಲೇ ಅದನ್ನ ಶುದ್ಧ ಮಾಡಿ ಆ ಘಟಕವನ್ನ ಮಾಡಬೇಕು ಅಂತೇಳಿ ಎಲ್ಲ ತಾವು ಏನು ಬಂದಿದ್ರಿ ಇಲ್ಲಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದಿರೋ ವೇದಿಕೆ ಮೇಲೆ ನೀವೆಲ್ಲ ಕೂಡ ಜಾಗವನ್ನ ಗುರುತಿಸೋಕೆ, ಯಾಕಂದ್ರೆ ಅಧಿಕಾರಿಗಳು ಗುರುತಿಸೋಕ್ಕಾಗಲ್ಲ ಸರ್ಕಾರ ಜಾಗ ಎಲ್ಲಿದೆ ಇದೆ ಅಂತೇಳಿ. ಅಧಿಕಾರಿಗಳಿಗಿಂತ ನಮ್ಮ ಜನಪ್ರತಿನಿಧಿಗಳು ಉತ್ಸಾಹ ತಗೊಂಡ್ರೆ ಮಾತ್ರ ಆ ಜಾಗವನ್ನ ಗುರುತಿಸೋಕ್ಕಾಗ್ತದೆ. ನಾವು ಯಾರು ಕೂಡ ಈ ಇದೊಂದು ಭಯ ಆಗ್ಬಿಟ್ಟಿದೆ, ಕಸವನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಡ್ತಾರೆ, ನಮ್ಗೇನೋ ರೋಗ ಬಂದ್ಬಿಡ್ತದೆ ಅಂತ ಅದನ್ನ ಶುದ್ಧ ಮಾಡ್ತಾರೆ, ಅದು ಘಟಕ ಮಾಡ್ತಾರೆ. ಪ್ರತಿ ಗ್ರಾಮ ಪಂಚಾಯತಿ ನರೇಗಾ ಯೋಜನೆಯಡಿ ಒಂದು ವರ್ಷಕ್ಕೆ 1 ಕೋಟಿ ಅನುದಾನ ಬಿಡುಗಡೆಯಾಗುತ್ತಿದ್ದು, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ನರೇಗಾ ಯೋಜನೆ ವರದಾನವಾಗಿದೆ ಎಂದರು. ಪ್ರತಿ ವರ್ಷನು ಸುಮಾರು 1 ಕೋಟಿ ರೂಪಾಯಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ರು. ಅದು ನರೇಗಾ ಇರ್ಬೋದು, 14-15 ಹಣಕಾಸಿನ ಆಯೋಗ ಇರ್ಬೋದು, ಬೇರೆ ಅಭಿವೃದ್ಧಿಯ ಕಾಮಗಾರಿ ಹಣ ಇರ್ಬೋದು, ಎಲ್ಲ ಸೇರಿ ಕನಿಷ್ಠ 1 ಕೋಟಿ ಕಡಿಮೆ ಇಲ್ಲದೆ ಪ್ರತಿ ವರ್ಷನೂ ಆ ಹಣ ಬಂದು ಇವತ್ತು ಯಾವುದೇ ಹಳ್ಳಿಗೆ ಹೋಗಿದ್ದೀವಿ, ಪ್ರತಿ ಹಳ್ಳಿಯಲ್ಲೂ ಒಂಥರ ಬದಲಾವಣೆ ಕಾಣ್ತದೆ, ಬದಲಾವಣೆ ಕಾಣ್ತದೆ. ನಾನು ಇಲ್ಲಿ ಬಂದಾಗ ಒಂದೇ ಒಂದು ಮನೆ ಈ ಮಾಳಿಗೆ ಮನೆ ಕಾಣ್ತಾ ಇತ್ತು ನಮ್ಮ ತಲಕಾಲ್ ಬೆಟ್ಟ ಮತ್ತು ವೆಂಕಟಾಪುರದಲ್ಲಿ. ಮತ್ತೆ ಒಂದೇ ಸಾರಿ ಬಂದೆ, ಒಂದ್ಸಾರಿ ಬಂದು 3,000 ಮನೆ ಕೊಟ್ಟಿದ್ರು ನನಗೆ. 3,000 ಮನೆಯಲ್ಲಿ ನಿಮ್ಗೆ ಎಷ್ಟು ಮನೆ ಬೇಕು, ಎಷ್ಟು ಕಟ್ತೀರಪ್ಪ ಅಂತ ಹೇಳಿದ್ರೆ ಸುಮಾರು 150-200 ಮನೆ ಹೇಳಿದ್ರೆ ಲೆಕ್ಕ, ಎರಡೂ ಪಂಚಾಯತಿಗಳಿಂದ ಒಂದೇ ಸಾರಿ ಕೊಟ್ಟಿವಿ ನಾವು. ಇವತ್ತು ನೋಡಿದ್ರೆ ಇವತ್ತು 100-100 ತಾಲೂಕಿನಲ್ಲಿ ಎಲ್ಲ ಕಡೆ ಗುಡಿಸಿಲ್ ಮನೆ 1-2% ಸಿಕ್ಬೋದೋ ಇಲ್ಲೋ ಗೊತ್ತಿಲ್ಲ, ನಾವು ಹುಡುಕಾಡ್ಬೇಕು ಅನೇಕ ಗ್ರಾಮಗಳಲ್ಲಿ. ಅಷ್ಟೊಂದು ಅಭಿವೃದ್ಧಿಯನ್ನು ಆಗಿದೆ. ಆಗೋದ್ರ ಜೊತೆ ಇಷ್ಟೊಂದು ಕಷ್ಟ, ಕಳೆದ 20 ವರ್ಷದಿಂದ ಅದೆಷ್ಟು ಕಷ್ಟ ಇತ್ತು ಅಂದ್ರೆ ಇದೇ ಪರಿಸ್ಥಿತಿ ಮುಂದುವರೆಸಿದೆ. ಈ ಸಂದರ್ಭದಲ್ಲಿ ತಲಕಾಯಿಲ ಬೆಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಗಾಯತ್ರಿ ನಾರಾಯಣ ಸ್ವಾಮಿ, ತಹಶೀಲ್ದಾರ್ ಕೆ ಅರುಂಧತಿ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಈ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಗುಬ್ಬಿ ತಾಲೂಕಿನಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಮಾವಿನಹಳ್ಳಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ತುರ್ವೇಕೆರೆ ಶಾಸಕ ಮಸಾಲ ಜಯರಾಮ್ ರವರು, ಕಳೆದೆರಡು ವರ್ಷದಿಂದ ತುರ್ವೇಕೆರೆ ಕ್ಷೇತ್ರದಲ್ಲಿ ನಡೆದ ಎಲ್ಲ ಅಭಿವೃದ್ಧಿ ಕೆಲಸಗಳು ನಾನೇ ಮಾಡಿದ್ದು ಎಂದು ಹೇಳಿಕೊಳ್ಳುವ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಅವರಿಗೆ ಯಾವುದೋ ವೈರಸ್ ಅಂಟಿಕೊಂಡಿದೆ ಎಂದು ತುರ್ವೇಕೆರೆ ಶಾಸಕ ಮಸಾಲ ಜಯರಾಮ್ ಲೇವಡಿ ಮಾಡಿದರು. ಎಲ್ಲವನ್ನು ನಾನೇ ಮಾಡಿದ್ದು ಎನ್ನುವ ಮಾಜಿ ಶಾಸಕರು ಇತ್ತೀಚೆಗೆ ಚಿರತೆ ಹಾವಳಿಗೂ ನಾನೇ ಕಳಿಸಿದ್ದು ಎನ್ನುವ ಹಂತ ತಲುಪಿದ್ದಾರೆ ಎಂದು ಹಾಸ್ಯ ಮಾಡಿದರು. ಇದೇ ಸಂದರ್ಭದಲ್ಲಿ ನಿಮ್ಮ ಅವಧಿಯಲ್ಲೇ ಚಿರತೆ ಹೆಚ್ಚಾಗಿದೆ ಎಂದು ವೇದಿಕೆಯಲ್ಲಿ ಹೇಳಿದ ತಾಲೂಕು ಪಂಚಾಯಿತಿ ಸದಸ್ಯ ತಿಮ್ಮೇಗೌಡರ ಮಾತಿಗೆ ಉತ್ತರ ನೀಡಿದ ಶಾಸಕರು, ಈ ಹಿಂದೆ ಹೊಲದಲ್ಲಿ ಬೆಳೆ ಹಾಳು ಮಾಡುತ್ತಿದ್ದ ಕಾಡು ಹಂದಿಗಳ ಬೇಟೆಗೆ ಚಿರತೆಯನ್ನು ನಾನೇ ಕಳಿಸಿದ್ದೇನೆ ಎಂದು ಹಾಸ್ಯವಾಗಿಯೇ ಉತ್ತರ ನೀಡಿ, ಕೃಷ್ಣಪ್ಪ ಅವರ ಅವಧಿಯಲ್ಲಿ ಹಾಳಾಗಿದ್ದ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾರ್ಮಿಕ ನುಡಿಗಳನ್ನಾಡಿದರು. ಕೆಲಸ ತಂದಿದ್ದೀನ ನಮ್ ಕೆಲಸಗಳೆಲ್ಲ ಮಾಡ್ತಾ ಇರೋದು ಯಾವ ದಿವಸ ಐತೆ? ಈಗ ಯಾವ್ದಾದ್ರು JDS ಸರ್ಕಾರ ಏನು ಅಧಿಕಾರದಲ್ಲಿದೆಯಾ, ಇಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿದೆ? ಯಾರು ಅಧಿಕಾರ ಇದು? ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅಧಿಕಾರ ಇದ್ರೆ, ಮಸಾಲ ಜಯರಾಮ BJP ಶಾಸಕರಾದ್ರೆ BJP ಅನುದಾನ ಬಂದ್ರೆ BJP ಅನುದಾನ ತಂದು ಈ ತಾಲೂಕು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸುಮ್ಮನೆ ಎಲ್ಲ ಕಡೆ ಪೇಪರ್ ಶೇಟ್ ಬಿಟ್ಕೊಂಡು ನಂದು ಅದು ನಂದು ಇದು ನಂದು ಚಿತ್ತನು ನನ್ನ ವಾಹನವನ್ನು ನಾವು ಬದ್ಧವಲ್ಲ ನನ್ನ ಅಂತ ಹೇಳ್ತಾರಲ್ಲ, ಅವರೊಂದು ಸೋಮೆ ತರುವಂತ ವಿಚಾರವಲ್ಲ. ಅವರ ಗಂಟೆ ತಕ್ಕಂತೆ ಅವರದ್ದೇ ಸ್ವೀಕಾರ ಮಾಡತಕ್ಕಂತೆ ಅವ್ರು ನನಗೆ ಆಸ್ಪಾ ಏನಿಲ್ಲ. ನನಗೆ ಆರ್ಡ್ರ್ ಮಾಡಲಿ, ನೀವು ಈ ಥರ ಕೆಲಸ ಮಾಡೋದನ್ನ ಜೊತೆ ಕೈಗೂಡಿಸ್ತೀವಿ, ಇನ್ನೂ ಸರಿ ತಾಲೂಕು ಅಭಿವೃದ್ಧಿ ಮಾಡೋಣ.
ಅವ್ರು ಮಾಡಿದಂತ ಕೆಲಸವನ್ನು ಅಭಿವೃದ್ಧಿ ಮಾಡಕ್ ಒತ್ಕೊಡ್ತೀನಿ. ಇನ್ನು ಸಹಿತ ಇನ್ನು ಗಂಭೀರತರಾಗಿ ಇಷ್ಟಪಡ್ತೀನಿ ಇರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಿಗೆ. ಇವತ್ತು ನಾವು ಸೌಭಾಗ್ಯ ಅಂದ್ಕೊಂಡಿದ್ದೀವಿ. ಇವತ್ತು 70 ಕಿಲೋಮೀಟರ್ನ 166 ಏನು ನಮ್ಮ ನಾನಹಳ್ಳಿ ಗಂಟ ಇವತ್ತು ಅರಿತಂದ್ರೆ 1200 ಕ್ಯೂಸೆಕ್ ಸರಿತ ನೀರಿನ ಇವತ್ತು 2500 ಕ್ಯೂಸೆಕ್ ಸರಿಯಕ್ಕೋಸ್ಕರ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಂತ ದೇವ ಯಡಿಯೂರಪ್ಪನವರು ಮತ್ತೆ ನನ್ನ ಆತ್ಮೀಯ ಮಾಧುಸ್ವಾಮಿ. ಜಿಲ್ಲಾ ಪಂಚಾಯತಿ ಸದಸ್ಯೆ MS ಗಾಯತ್ರಿ ದೇವಿ ಮಾತನಾಡಿ, ಸಾಕಷ್ಟು ಹಿಂದುಳಿದ ವರ್ಗಗಳಿರುವ ಈ ಹೋಬಳಿಗೆ ಕೊರತೆ ಇದ್ದ ವಸತಿ ಶಾಲೆಯನ್ನು ತಂದಿರುವ ಶಾಸಕರು CS ಪುರ ಹೋಬಳಿಗೆ ವಿಶೇಷ ಕಾಳಜಿ ತೋರಿದ್ದಾರೆ. ಸುಸಜ್ಜಿತ ವಸತಿ ಶಾಲೆಯಲ್ಲಿ ಗ್ರಂಥಾಲಯ, ಕಂಪ್ಯೂಟರ್ ಕಲಿಕೆ, ಕ್ರೀಡೆಯ ಸಲಕರಣೆ ಹಾಗೂ ಮೈದಾನ ನಿರ್ಮಿಸಲಾಗುವುದು. 25 ಕೋಟಿ ರೂಗಳಲ್ಲಿ ಕಟ್ಟಡ ಕೆಲಸ ಮುಗಿದ ಬಳಿಕ ಮಕ್ಕಳಿಗೆ ಅವಶ್ಯವಿರುವ ಮತ್ತಷ್ಟು ಸವಲತ್ತು ಒದಗಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಅನಸೂಯ ನರಸಿಂಹಮೂರ್ತಿ, ಉಪಾಧ್ಯಕ್ಷ ದೀಪಿಕಾ ಮಹೇಶ್, ತಾಲೂಕು ಪಂಚಾಯತಿ ಸದಸ್ಯ ತಿಮ್ಮೇಗೌಡ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಭದ್ರೇಗೌಡ, ಮುಖಂಡರಾದ ವಿ ಪುಟ್ಟಸ್ವಾಮಿ ಇತರರು ಹಾಜರಿದ್ದರು. ಖಾಸಗಿ ರೈತರ 3 ಎಕರೆ ಜಮೀನಿನಲ್ಲಿ ಸ್ವಯಂ ಪ್ರೇರಿತರಾಗಿ ನೀಲಗಿರಿ ಮರಗಳನ್ನು ತೆರವುಗೊಳಿಸಲು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ KC ಮಂಜುನಾಥ್ ಚಾಲನೆ ನೀಡಿದರು. ದೇವನಹಳ್ಳಿ ತಾಲೂಕು ಜಪ್ಪರಕಲ್ಲು ಗ್ರಾಮದ ಖಾಸಗಿ ರೈತರ 3 ಎಕರೆ ಜಮೀನಿನಲ್ಲಿ ಸ್ವಯಂ ಪ್ರೇರಿತರಾಗಿ ನೀಲಗಿರಿ ಮರಗಳನ್ನು ತೆರವುಗೊಳಿಸಲು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ KC ಮಂಜುನಾಥ್ ಹಾಗೂ ಮುಖಂಡರಾದ ದೇವನಹಳ್ಳಿ ಶಾಂತಕುಮಾರ್ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಕುಸಿದು ಕುಡಿಯುವ ನೀರಿಗೂ ಹಾಹಾಕಾರ ತಲೆದೋರಿದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ ಹಿನ್ನೆಲೆ ಜಿಲ್ಲೆಯಲ್ಲಿರುವ ಸರ್ಕಾರಿ ಹಾಗೂ ಖಾಸಗಿ ಜಮೀನಿನಲ್ಲಿರುವ ನೀಲಗಿರಿ ಮರಗಳನ್ನು ತೆರವುಗೊಳಿಸಲು ಸ್ವತಃ ರೈತರುಗಳೇ ಮುಂದಾಗಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದು 1500 ಅಡಿ ಆಳದಲ್ಲಿ ಕೊಳವೆ ಬಾವಿ ಕೋರೆದರೂ ನೀರು ದೊರೆಯುವ ಆಶಾಭಾವನೆ ರೈತರಲ್ಲಿ ಇಲ್ಲದಾಗಿರುವುದರಿಂದ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕಿನಲ್ಲಿರುವ ನೀಲಗಿರಿ ಮರಗಳ ತೆರವಿಗೆ ಜಾಗೃತಿಯನ್ನು ರೈತರಿಗೆ ಮೂಡಿಸಬೇಕಾಗಿದೆ ಹಾಗೂ ಅರಣ್ಯ ಇಲಾಖೆಯವರು ನೀಲಗಿರಿ ಮರಗಳನ್ನು ತೆರವುಗೊಳಿಸಬೇಕು. ಇದಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೈಜೋಡಿಸಬೇಕೆಂದು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ KC ಮಂಜುನಾಥ ತಿಳಿಸಿದರು. ಇವತ್ತು ಅಂತರ್ಜಲವನ್ನು ಏನು ಇವತ್ತು 1500 ಹೋಗ್ತಾ ಇದೆ ಇವತ್ತು ದೂರದಿಟ್ಕೊಂಡು ಇವತ್ತು ಏನು ಅಂತರ್ಜಲ ಇಂಥ ಇದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ನೀರಿನ ತೊಟ್ಟುಗಳನ್ನು ಏನು ಕ್ರಮ ಮಾಡಿ ತೆರವುಗೊಳಿಸಿ ನೀರಿನ ಒಂದು ಅಭಾವನೆಯನ್ನು ತಪ್ಪಿಸೋದಕ್ಕೆ ಇವತ್ತು ಬೇಸಿಗೆ ಕಂಡಲ್ಲ ಇವತ್ತು ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ರೈತರು ಅವರೇ ಏನು ಇವತ್ತು ಸ್ವ ಇಚ್ಛೆಯಿಂದ ಇವತ್ತು ಎಲ್ಲ ರೀತಿಯಲ್ಲೂ ಏನು ಈ ಭಾಗದ ಎಲ್ಲ ಸದಸ್ಯರುಗಳು ಎಲ್ಲರೂ ಇಲ್ಲಿಂದ ಬಂದು ನಿಂತ್ಕೊಂಡು ಇವತ್ತು ತೆರವುಗೊಳಿಸುವ ಕಾರ್ಯಕ್ಕೆ ಇವತ್ತು ನಾವು ಈ ಭಾಗದಿಂದ ಚಾಲನೆ ಕೊಟ್ಟಿದ್ದೇವೆ. ಒಂದು 150 ಎಕರೆ ಇವತ್ತು ನನ್ನ ತಾಲೂಕಲ್ಲೇ ಆಗಿದೆ. ಜಿಲ್ಲಾ ಪಂಚಾಯತಿ ಆಫೀಸಿನಲ್ಲಿ ಇನ್ನೂ ಇಲ್ಲ ಇದೆ ಸುಮಾರಿಂದ ಏನು ಇವತ್ತು ಅರಣ್ಯ ಇಲಾಖೆಲೂ ಮೊದಲನೇದಾಗಿ ತೆಗೀತು ರೈತರೇನೋ ತೆಗಿತಾ ಇದ್ದಾರೆ ಅರಣ್ಯ ಇಲಾಖೆಲೂ ಅಂತಂತೂ ತೆಗಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ದ್ಯಾವರಹಳ್ಳಿ ಶಾಂತಕುಮಾರ್, ವೆಂಕಟಪ್ಪ, ವೆಂಕಟೇಶ್ ಮುನಿರಾಜು, ಸಿದ್ದಪ್ಪ, ಇನ್ನು ಹಲವು ಮುಖಂಡರು ಹಾಜರಿದ್ದರು. ತಹಶೀಲ್ದಾರ್ ವಿಶ್ವನಾಥ್ ನೇತೃತ್ವದಲ್ಲಿ ಜನರಲ್ಲಿ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಲು ಉರಿ ಬಿಸಿಲನ್ನು ಲೆಕ್ಕಿಸದೆ ಕುಣಿಗಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ಜಾಥಾ ನಡೆಸಿ ಕರಪತ್ರ ವಿತರಿಸಿ ಅರಿವು ಮೂಡಿಸಿದರು. ಎರಡನೆಯ ಶನಿವಾರದ ರಜೆಯನ್ನು ಲೆಕ್ಕಿಸದೆ ವಿವಿಧ ಇಲಾಖಾಧಿಕಾರಿಗಳು ತಹಶೀಲ್ದಾರ್ ವಿಶ್ವನಾಥ್ ನೇತೃತ್ವದಲ್ಲಿ ಜನರಲ್ಲಿ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಲು ಉರಿ ಬಿಸಿಲಿನಲ್ಲಿ ಲೆಕ್ಕಿಸದೆ ಕುಣಿಗಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಕರಪತ್ರ ವಿತರಿಸಿ ಅರಿವು ಮೂಡಿಸಿದರು. ತಹಶೀಲ್ದಾರ್ ವಿಶ್ವನಾಥ ನೇತೃತ್ವದಲ್ಲಿ ಹುಚ್ಚಮಾಸ್ತಿಗೌಡ ವೃತ್ತದ ಬಳಿ ಸಂಘಟಿತರಾದ ಇಒ ಶಿವರಾಜಯ್ಯ, THO ಜಗದೀಶ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಗಣೇಶ್ ಬಾಬು, ಮುಖ್ಯಾಧಿಕಾರಿ ರಮೇಶ್, ಇತರರು ಪುರಸಭೆ ಸಿಬ್ಬಂದಿಗಳೊಂದಿಗೆ ಮುಖ್ಯ ಬೀದಿಗಳಲ್ಲಿ ಜಾಥಾ ನಡೆಸಿದರು. ಹುಚ್ಚಮಾಸ್ತಿಗೌಡ ವೃತ್ತದಲ್ಲಿ ಇಲಾಖಾಧಿಕಾರಿಗಳಿಂದ ಮಾಹಿತಿ ಕೊಡಿಸದರಲ್ಲದೆ ಬಸ್ಸಿನಲ್ಲಿ ಸಂಚರಿಸುವ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಹೋಟೆಲ್, ಟೀ ಅಂಗಡಿಯಲ್ಲಿ ಗ್ರಾಹಕರಿಗೆ ಕರಪತ್ರ ವಿತರಿಸಿ ಜಾಗೃತಿ ಮೂಡಿಸುವುದರಲ್ಲದೆ ಹೋಟೆಲ್, ಟೀ ಅಂಗಡಿಗಳಲ್ಲಿ ಶುಚಿತ್ವ ಕಾಪಾಡುವಂತೆ ತಾಕೀತು ಮಾಡಿದರು. ಹಣ್ಣಿನ ಅಂಗಡಿಯವರಲ್ಲಿ ಹಣ್ಣುಗಳನ್ನು ಕೊಯ್ದು ಮಾರಾಟ ಮಾಡದಂತೆ ಇದರಿಂದಾಗುವ ತೊಂದರೆಯ ಬಗ್ಗೆ ತಿಳುವಳಿಕೆ ಮೂಡಿಸಿದರು. ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ತಹಶೀಲ್ದಾರ್ ಸರ್ಕಾರದ ಸೂಚನೆಯಂತೆ ಕೊರೋನಾ ಶಂಕಿತ ಸೋಂಕು ತಗಲಿದವರಿಗಾಗಿ 2 ಬೆಡ್ನ ವಿಶೇಷ ವಾರ್ಡ್ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿ ಅಗತ್ಯ ಔಷಧಗಳು ಹಾಗೂ ಸಲಕರಣೆಗಳನ್ನು ಪರಿಶೀಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ರೋಗ ಲಕ್ಷಣದ ಬಗ್ಗೆ ತಾಲೂಕು ಆಡಳಿತದ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಸೂಚನೆಯಂತೆ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳ ಆಯೋಜನೆಗೆ ನಿಯಂತ್ರಣ ಹಾಕಲಾಗಿದೆ. ಧಾರ್ಮಿಕ ಜಾತ್ರಾ ಸಮಾರಂಭಗಳಲ್ಲಿ ಹೆಚ್ಚಿನ ಜನಸಂದಣಿ ಆಗದಂತೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದ್ದು, ವಿದೇಶದಿಂದ ಯಾವುದೇ ವ್ಯಕ್ತಿ ಆಗಮಿಸಿದರೂ ಈ ಬಗ್ಗೆ ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡುವಂತೆ ಕೋರಿದರು. ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಮಿನಿಮಮ್ 2 ಐಸೋಲೇಷನ್ ಬೆಡ್ ಇರಬೇಕು ಅಂತೇಳಿ ಡೈರೆಕ್ಷನ್ ಬಂದಿದೆ.
ಆ ಪ್ರಕಾರವಾಗಿ ಎಲ್ಲ ಐಸೋಲೇಷನ್ ಬೆಡ್ ಅನ್ನು ರೆಡಿ ಮಾಡಿದ್ದಾರೆ. ಅದಲ್ಲದೆ ಕೂಡ ಎಕ್ಸ್ಟ್ರಾ ರಿಸರ್ವ್ ಬೆಡ್ಸ್ಗಳು ಸಹ ಇಲ್ಲಿ ಮಾಡಿಕೊಂಡಿದ್ದಾರೆ ಡಾಕ್ಟರ್ಗಳು. ಮತ್ತು ಮೆಡಿಸಿನ್ಸು ಮತ್ತು ಏನು ಪ್ರಿಕಾಷನ್ ತಗೋಬೇಕು, ಅದು N95 ಮಾಸ್ಕ್ ಆಗ್ಬೋದು ಮತ್ತು ಸ್ಯಾನಿಟೈಸೇಷನ್ ಎಲ್ಲವೂ ಕೂಡ ರೆಡಿ ಇದೆ. ಸೊ ಮೆಡಿಸಿನ್ ವಿಚಾರವಾಗಿ ಮತ್ತು ನಮ್ಮ ಮೆಡಿಕಲ್ ಕಡೆಯಿಂದ ಎಲ್ಲವೂ ಕೂಡ ರೆಡಿ ಇದೆ ನಾವು. ಸೊ ನಾವು ಅದು ರೆಗ್ಯುಲರ್ ಆಗಿ ಡಾಕ್ಟರ್ ಹೆಲ್ತ್ ಆಫೀಸರ್ ಮತ್ತು ಇಲ್ಲಿನ ಡಾಕ್ಟರ್ ಅವ್ರನ್ನ ಕೇರ್ ಮಾಡ್ತಾ ಇರ್ತಾರೆ. ಸೊ ನಾವು ಒಟ್ಟಿಗೆ ನಾನು ವಿಸಿಟ್ ಮಾಡ್ತಾ ಇರ್ತೀನಿ. ಕ್ಲಿನಿಕಲ್ ಅಡ್ಮಿನಿಸ್ಟ್ರೇಷನ್ ಇಸ್ ರೆಡಿ, ನಾವೆಲ್ಲಕ್ಕೂ ರೆಡಿ ಇದ್ದೇವೆ. ಸೊ ಸಾರ್ವಜನಿಕರು ಇದ್ರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿದ್ದು. ಬೆಳಿಗ್ಗೆ ಏನೇನು ಮಾಡಿದ್ರು? ಬೆಳಿಗ್ಗೆ ನಾವು ಕುಣಿಗಲ್ನ ಈ ಒಂದು ಮುಖ್ಯ ಬೀದಿನಲ್ಲಿ ಎಲ್ಲ ಹೋಟೆಲ್ಸ್ಗಳು ಮತ್ತು ಮೆಡಿಕಲ್ ಸ್ಟೋರ್ಸು ಮತ್ತು ಎಲ್ಲ ಶಾಪ್ಸ್ಗಳಿಗೆ ಅಲ್ಲಿಗೆಲ್ಲ ಹೋಗಿ ಅವೇರ್ನೆಸ್ ಮಾಡಿದ್ದಾರೆ. ಮತ್ತು ಬಸ್ ಸ್ಟ್ಯಾಂಡಲ್ಲೂ ಕೂಡ ಒಂದು ಪಬ್ಲಿಕ್ ಅವೇರ್ನೆಸ್ ಕೂಡ ಮಾಡಿದ್ದೇವೆ. ಎಲ್ಲೆಲ್ಲಿ ಜನಗಳು ಹೆಚ್ಚು ಗ್ಯಾದರ್ ಆಗ್ತಾರೆ ಅಲ್ಲಿ ಏನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಮತ್ತು ಆ್ಯಸ್ ಪರ್ ಗೌರ್ಮೆಂಟ್ ನಾಮ್ಸ್ ಏನು ಜಾತ್ರೆಗಳು ಈ ಥರ ಮೋರ್ ಪಬ್ಲಿಕ್ ಗ್ಯಾದರಿಂಗನ್ನು ಅವಾಯ್ಡ್ ಮಾಡಲಿಕ್ಕೆ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಮತ್ತು ಪ್ಯೂರ್ಲಿ ಪುರಸಭೆ ವತಿಯಿಂದ ಎಲ್ಲ ವಾರ್ಡ್ಗಳಲ್ಲೂ ಮನೆ ಮನೆಗೂ ಸಹ ಕೊರೋನಾ ವೈರಸ್ನ ಒಂದು ಎಚ್ಚರಿಕೆ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಹೇಳಿದ್ದೀವಿ. ಸೊ ಅದನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ವಾರ ಈಗ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮತ್ತು ಸರ್ಕಾರ ನಮ್ಮ ನಿರ್ದೇಶನ ಕೊಟ್ಟಿರೋ ಥರ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳು ಜಾತ್ರೆಗಳು ಸಮಾರಂಭಗಳನ್ನು ಆದಷ್ಟು ತಾವುಗಳು ಸಹ ಅವಾಯ್ಡ್ ಮಾಡಿ ನಮ್ಮೊಟ್ಟಿಗೆ ತಾವು ಕೈ ಜೋಡಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮಿಂದ ವತಿಯಿಂದ ಎಲ್ಲವೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಯಾವುದಾದ್ರೂ ವ್ಯಕ್ತಿ ಈ ಥರ ಆನಂದ್ ಸಿಂಗ್ ಕುಣಿಗಲ್, ಈ ಡಿಜಿಟಲ್ ನ್ಯೂಸ್. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೊರೋನಾ ವೈರಸ್ ಬಗ್ಗೆ ಮಾಹಿತಿ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡುವ ಕುರಿತಾಗಿ ಕಾರ್ಯಕ್ರಮ ಏರ್ಪಡಿಸಿದ್ದರು. ದೇಶದಲ್ಲಿ ಎಂಆರ್ಇಯಾಗಿ ಆವರಿಸುತ್ತಿರುವ ಕೊರೋನಾ ವೈರಸ್ ಮಾನವನ ಮೇಲೆ ಹಲವಾರು ದುಷ್ಪರಿಣಾಮ ಬೀರುವುದರ ಜೊತೆಗೆ ಜನರಲ್ಲಿ ಭಯ ಹುಟ್ಟಿಸುತ್ತಿರುವ ವೈರಸ್ ಬಗ್ಗೆ ಸಾರ್ವಜನಿಕರು ಆತಂಕಕ್ಕೊಳಗಾಗಬಾರದು ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕೆಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೊರೋನಾ ವೈರಸ್ ಬಗ್ಗೆ ಮಾಹಿತಿ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡುವ ಕುರಿತಾಗಿ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಬಹುಮುಖ್ಯವಾಗಿ ಶಾಲಾ ಶಿಕ್ಷಕರಿಗೆ ಕೊರೋನಾ ವೈರಸ್ ಬಗ್ಗೆ ಹೆಚ್ಚು ಮಾಹಿತಿ ನೀಡಿ ಮಕ್ಕಳಿಗೆ ತಿಳಿಸುವ ಕೆಲಸ ಮಾಡಬೇಕು. ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಹೆಚ್ಚಿನ ಜವಾಬ್ದಾರಿ ಹೊತ್ತು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ವೈರಸ್ ಹರಡದಂತೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಸಂಪೂರ್ಣ ವಿವರವನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡಬೇಕಾಗಿದೆ. ಡಾಕ್ಟರ್ ಗಮನಕ್ಕೆ ತರುವಂಥ ಕೆಲಸನ ನಾವು ವಿಜಯಪುರದಲ್ಲಿ ಮಾಡಬೇಕಾಗ್ತದೆ. ಮಟನ್ ಅಂಗಡಿಗಳು, ಚಿಕನ್ ಅಂಗಡಿಗಳು, ಫಿಶ್ ಅಂಗಡಿಗಳು ಎಲ್ಲಿದೆ ಅದನ್ನು ಸ್ವಲ್ಪ ಗಮನಿಸಿ ಅವರು ಸ್ವಚ್ಛವಾಗಿ ಇಟ್ಕೊಂಡು ಕ್ಲೀನಾಗಿ ಹೋದರೆ ಪೆನಾಯ್ಲ್ ಹಾಕಿ ಪ್ರತಿದಿನ ಸಾಯಂಕಾಲ ವಾಶ್ ಮಾಡಿದರೆ ಮಾತ್ರ ಅವ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂತೇಳಿದ್ರೆ ಕಂಪ್ಲೀಟಾಗಿ ಬಂದು ಮಾಡಿ ಆ ಕೆಲಸ ನೀವು ಮಾಡಬೇಕು, ನೀವು ಮಾಡಬೇಕು. ಇಲ್ಲಿ ಜವಾಬ್ದಾರಿ ಶಿಕ್ಷಣ ಇಲಾಖೆಯವರು ಅತಿ ಜಾಗೃತಿಯಾಗಿ ಕೆಲಸ ಮಾಡಬೇಕು. ಯಾಕೆಂದರೆ ಸಣ್ಣ ಮಕ್ಕಳು ಶಾಲೆಗೆ ಹೋಗ್ತಾ ಇರೋದ್ರಿಂದ ಅವರಿಗೆ ನೀವು ಶಾಲೆಗೆ ಅಕಸ್ಮಾತ್ ಶಿಕ್ಷಕರಾಗಲಿ ಮಕ್ಕಳಾಗಲಿ ಯಾರೇ ಮಾಡಿದ್ರು ನೀವು ಒಂದು ಸ್ಯಾನಿಟೈಸರ್ ಅರೇಂಜ್ ಮಾಡಿಡೋದು ವಾಸಿ. ಪ್ರತಿಯೊಬ್ಬರು ಕೈ ವಾಶ್ ಮಾಡ್ಕೊಂಡೆ ಅವ್ರು ಒಳಗಡೆ ಹೋಗೋಕೆ ವ್ಯವಸ್ಥೆ ಮಾಡಿಬಿಡಿ. ಅದರಿಂದ ನಾವು ಆ ರೋಗನ ತಡೆಗಟ್ಟೋದು ಒಂದು ವ್ಯವಸ್ಥೆ ಆಗ್ತದೆ. ಆಮೇಲೆ ಮುನ್ಸಿಪಲ್ನವರು ಅಷ್ಟೇ, ಈ ಕಸ ಬಾಸರು ಅವ್ರಿಗೆಲ್ಲರೂ ಸ್ಯಾನಿಟೈಸರ್ ಕೊಟ್ಟಿರಬೇಕು. ಮೇಡಮ್ ಅವರು ಇಡೀ ದೇವಳ್ಳಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿಗಳು, ಆಶಾ ಕಾರ್ಯಕರ್ತರು, ಸ್ವಸಹಾಯ ಸಂಘದ ಗುಂಪುಗಳು ಇದ್ರ ಜವಾಬ್ದಾರಿ ನೀವು ಮಾಡಬೇಕು. ಅವರಿಗೆ ನೀವು ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಗಲಿ ಅಥವಾ ಇನ್ನೊಂದು ಕಾರ್ಯಕ್ರಮ ಆಗಲಿ ಯಾವ ರೀತಿ ಅವ್ರ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಅದೇ ರೀತಿ ಮನೆ ಮನೆಗೆ ಹೋಗಿ ಈ ರೀತಿ ನೀವು ಸೇಫ್ಟಿ ಮಾಡಿಟ್ಕೋಬೇಕು, ಯಾವ ಕೆಮ್ಮನ್ನ ಏನು ಟ್ರೀಟ್ಮೆಂಟ್ ಮಾಡಬೇಕು, ಇಷ್ಟೊಂದು ಡಾಕ್ಟರ್ ಕೊಟ್ಟಿರೋದನ್ನ ನೀವು ಮಾಹಿತಿ ತಗೊಂಡಿ. ಎಚ್ಚರಿಕೆ ಅಂತೇಳ್ಬಿಟ್ಟು ಹೈಲೈಟ್ ಕಾಣಿಸೋ ಕಡೆ ಪಬ್ಲಿಕ್ಗೆ ನಿಮ್ಮ ಮಾಹಿತಿಯನ್ನು ಕೊಡಬೇಕು. ಇನ್ನು ನಮ್ಮ ಯುವಸ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಮಾತನಾಡಿ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆಗೆ ಮೂರು ತಾಲೂಕುಗಳಿಗೆ ಕೊರೋನಾ ವೈರಸ್ ಸೋಂಕು ಬಂದವರಿಗೆ ಚಿಕಿತ್ಸೆ ನೀಡಲು ದೇವನಹಳ್ಳಿ ತಾಲೂಕು ಆಸ್ಪತ್ರೆ ಹಾಗೂ ಮಾನಸ ಆಸ್ಪತ್ರೆ, ಲೀನಾ ಆಸ್ಪತ್ರೆ ಹಾಗೂ ಆಕಾಶ್ ಆಸ್ಪತ್ರೆಗಳಲ್ಲಿ 50 ಹಾಸಿಗೆಗಳ ವ್ಯವಸ್ಥೆ ಮಾಡಲಾಗಿದ್ದು ಅನುಮಾನಾಸ್ಪದ ಸೋಂಕು ತಗುಲಿದ ವ್ಯಕ್ತಿಗಳನ್ನು ದಾಖಲಿಸಿಕೊಂಡು ಹೆಚ್ಚಿನ ಪರೀಕ್ಷೆಗಳಿಗೆ ಮಾದರಿಯನ್ನು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗುವುದು. ರಾಜ್ಯದಲ್ಲಿ ಈಗಾಗಲೇ 44 ಸೋಂಕಿತರನ್ನು ಪತ್ತೆ ಹಚ್ಚಲಾಗಿದೆ ಹಾಗೂ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ ಎಂದು ತಿಳಿಸಿದರು. ಮಕ್ಕಳ ತಜ್ಞ ಶ್ಯಾಮ್ ಸುಂದರ್ ಮಾತನಾಡಿ, ಕೊರೋನಾ ವೈರಸ್ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ. ಕೊರೋನಾ ವಿದೇಶದಿಂದ ಬಂದಂತಹ ವೈರಸ್. ಪ್ರಮುಖ ಲಕ್ಷಣಗಳೇನೆಂದರೆ ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆಯಿಂದ ಬಳಲುತ್ತಾರೆ. ಎಲ್ಲರೂ ಮಾಸ್ಕ್ ಧರಿಸುವ ಅವಶ್ಯಕತೆ ಇಲ್ಲ. ಯಾರಿಗೆ ಸೋಂಕು ಬಂದಿದೆ ಅಂತಹವರು ಹಾಗೂ ಅವರನ್ನು ಉಪಚರಿಸುವ ವೈದ್ಯರು ಹಾಗೂ ಸಿಬ್ಬಂದಿ ಮತ್ತು ಅವರ ಕುಟುಂಬಸ್ಥರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಇದೇ ವೇಳೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚನ್ನಬಸಪ್ಪ, ಹಿಂದುಳಿದ ವರ್ಗಗಳ ಇಲಾಖೆ ನಾಗರಾಜ್, ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು.
ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪ್ರಭಾರ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಅವರು ಕೊರೋನಾ ವೈರಸ್ ಹರಡುವ ಭೀತಿಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮದ ಮಾಹಿತಿ ತಿಳಿಸಿಕೊಟ್ಟರು. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪ್ರಭಾರ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೊರೋನಾ ವೈರಸ್ ಹರಡುವ ಭೀತಿಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ. ಜಾತ್ರೆ, ಮದುವೆ, ಇನ್ನಿತರ ಕಾರ್ಯಕ್ರಮ, ಸಭೆ ಸಮಾರಂಭ, ನಾಟಕ, ಸಿನಿಮಾ, ರಂಗಮಂದಿರಗಳು, ಪಂದ್ಯಾವಳಿಗಳು 7 ದಿನಗಳ ಕಾಲ ರದ್ದುಗೊಳಿಸಲಾಗುವುದು. ಹೆಚ್ಚು ಜನ ಸೇರುವ ಯಾವುದೇ ಕಾರ್ಯಕ್ರಮ ನಡೆಸದಂತೆ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ತಾಲೂಕು ಆಸ್ಪತ್ರೆಯಲ್ಲಿ 2 ಕೊಠಡಿಗಳನ್ನು ಹೆಚ್ಚಿನ ನಿಗಾ ಘಟಕ ಸಿದ್ಧಗೊಳಿಸಲಾಗಿದೆ. ವಿದೇಶ ಪ್ರಯಾಣ ಬೆಳೆಸಿ ವಾಪಸ್ಸಾಗಿರುವವರ ಬಗ್ಗೆ ತಾಲೂಕು ಆಡಳಿತಕ್ಕೆ ತಿಳಿಸಲು ಮನವಿ ಮಾಡಿದ ಅವರು, ತಾಲೂಕಿನ ಸಹಾಯವಾಣಿಯಾಗಿ 0813122271 ಸಂಖ್ಯೆಗೆ ಕರೆ ಮಾಡಲು ತಿಳಿಸಿದರು. ನಗರದಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿಯಿಂದ ಇದು ಶುರುವಾಗುತ್ತೆ. ಸೌದಿ ಅರೇಬಿಯಾದ ಕಡೆಯಿಂದ ನಮಗೆ ಅಂದರೆ ಭಾರತಕ್ಕೆ ಬಂದಂತಹ ವ್ಯಕ್ತಿಯಲ್ಲಿ ಈ ಒಂದು ವೈರಾಣು ಕಾಣುತ್ತೆ. ಈ ಬಂದಂತಹ ವ್ಯಕ್ತಿಯನ್ನು ತಪಾಸಣೆ ಮಾಡಿ ಈಗ ಅದನ್ನು ಕಂಡುಹಿಡಿಯುತ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಸುಮಾರು 74 ಪ್ರಕರಣಗಳು ದಾಖಲೆ ಆಗಿದೆ ಅಂತೇಳಿ ತಿಳಿದುಬಂದಿದೆ. ನಮ್ಮ ಗುಬ್ಬಿ ತಾಲೂಕಲ್ಲಿ ಯಾವ ಇಂತಹ ಪ್ರಕರಣ ಕಂಡುಬಂದಿಲ್ಲ ಇಲ್ಲಿವರೆಗೆ. ಈಗ ಗುಬ್ಬಿ ನಗರದಲ್ಲೂ ಮತ್ತು ನಗರದ ಆಸ್ಪತ್ರೆಯಲ್ಲಿ ಒಂದು ಐಸೋಲೇಷನ್ ಘಟಕವನ್ನು ಸ್ಥಾಪನೆ ಮಾಡಿ 2 ಹಾಸಿಗೆಗಳು ಉಳ್ಳಂತಹ ಒಂದು ಘಟಕವನ್ನು ಒಂದು ರೂಮನ್ನು ಸಪ್ರೇಟಾಗಿ ಮಾಡಿದ್ದೀವಿ. ಯಾವುದಾದ್ರು ಸೋಂಕಿತರು ಕಂಡು ಬಂದರೆ ಆ ಒಂದು ರೂಮಲ್ಲಿ ಪ್ರತ್ಯೇಕವಾಗಿ ಅವರನ್ನು ಇರಿಸ್ತೇವೆ. ಇರಿಸ್ಬಿಟ್ಟು ಅವರು ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಕೊಡೋದಿಲ್ಲ, ಅಂದರೆ ಇಂಥ ವ್ಯಕ್ತಿ ಇಂಥ ಕಡೆಯವರು ಅಂತ ಏನು ಮಾಡ್ತಾರೆ ಮಾಹಿತಿ ಕೊಡೋಲ್ಲ, ಅದು ನಮ್ಮಲ್ಲೇ ಇರುತ್ತೆ. ಈಗ ಏನು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಇದು ಹರಡುತ್ತೆ ಅಂದರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ನರಸಿಂಹಯ್ಯ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ, ವೈದ್ಯಾಧಿಕಾರಿ ಡಾಕ್ಟರ್ ದಿವಾಕರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜಯಣ್ಣ, ಆರೋಗ್ಯ ನಿರೀಕ್ಷಕಿ ವಿದ್ಯಶ್ರೀ ಇತರರು ಹಾಜರಿದ್ದರು. ರಾಜ್ಯದಲ್ಲಿ ಕೊರೋನಾ ರೋಗದ ಭೀತಿ ಹಿನ್ನೆಲೆಯಲ್ಲಿ ದಾಬಸ್ಪೇಟೆ ಹೋಬಳಿಯಲ್ಲಿ ನಡೆಯುತ್ತಿದ್ದ ಪಾರಂಪರಿಕ ಪೌರಾಣಿಕ ನಾಟಕಗಳಿಗೆ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ರೋಗದ ಭೀತಿ ಹಿನ್ನೆಲೆಯಲ್ಲಿ ಪಾರಂಪರಿಕ ಪೌರಾಣಿಕ ನಾಟಕಗಳಿಗೆ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಆದೇಶ ಪಾಲಿಸಿದ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದ್ದು, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಹೋಬಳಿಯಲ್ಲಿ ನಡೆಯುತ್ತಿದ್ದ ಪೌರಾಣಿಕ ನಾಟಕಗಳಿಗೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ದಾಬಸ್ಪೇಟೆ ಹೋಬಳಿಯ ಪೆಮ್ಮನ್ನಹಳ್ಳಿ, ಶ್ರೀಪತಿಹಳ್ಳಿ, ಕಮಲಾಪುರಗಳಲ್ಲಿ ನಿನ್ನೆ ರಾತ್ರಿ ನಾಟಕ ಸ್ಥಗಿತವಾಗಿದ್ದು 100 ಜನ ಮನೆಗೆ ಹಿಂದಿರುಗಿದ್ದಾರೆ. 1000 ಜನ ನಾಟಕಕ್ಕೆ ಜಮಾಯಿಸಿದ್ದರು. ಆಗ ದಾಬಸ್ಪೇಟೆಯ ಪಿಎಸ್ಐ ವಸಂತ್ ಕುಮಾರ್, ಆರ್ಐ ಕುಮಾರಸ್ವಾಮಿ ಪಂಚಾಕ್ಷರಿ ತಂಡದಿಂದ ಸ್ಥಳಕ್ಕೆ ತೆರಳಿ ಜಾಗೃತಿ ಮೂಡಿಸಿದ್ದಾರೆ. ಕೊರೋನಾ ರೋಗದ ಬಗ್ಗೆ ಜನರಿಗೆ ಅರಿವು ತಿಳಿಸಿ ನಾಟಕ ನಿಲ್ಲಿಸಿದ್ದಾರೆ. 1 ನಾಟಕಗಳು ನಡೆಯುವಂತಿಲ್ಲ ಎಂದು ಆದೇಶವಾಗಿದೆ. ಗುಡೆಮಾರನಹಳ್ಳಿ ಬಳಿಯ ಕದರಯ್ಯನಪಾಳ್ಯದಲ್ಲಿ ನಾಟಕಗಳು ರಾತ್ರಿ ನಡೆದಿದ್ದಕ್ಕೆ ಮಾಗಡಿ ತಾಲೂಕಿನ ಅಧಿಕಾರಿಗಳಿಗಿಲ್ಲದ ಕಾಳಜಿ ನೆಲಮಂಗಲ ತಾಲೂಕಿನ ಅಧಿಕಾರಿಗಳಿಗೇಕೆ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಏನೇ ಆಗಲಿ, ಕೊರೋನಾ ವೈರಸ್ ವಿಶ್ವದಾದ್ಯಂತ ಹಬ್ಬಿರುವ ಹಿನ್ನೆಲೆ ರಾಮನಗರ ಜಿಲ್ಲಾಧಿಕಾರಿಯವರ ಆದೇಶವನ್ನು ಧಿಕ್ಕರಿಸಿ ಮಾಗಡಿ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದೆ ಗ್ರಾಮಗಳಲ್ಲಿ ಜಾತ್ರೆ ಸಭೆ ನಾಟಕಗಳನ್ನು ಆಡಲು ಬಿಟ್ಟು ಗಾಢ ನಿದ್ರೆಯಲ್ಲಿರುವುದು ಬೇಸರದ ಸಂಗತಿಯಾಗಿದೆ. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಗುಬ್ಬಿ ತಾಲೂಕಿನ ಮಣ್ಣಮ್ಮದೇವಿ ದೇವಾಲಯದ ಆವರಣದಲ್ಲಿ ವೈರಸ್ ಕೊರೋನಾ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಯಾವ ರೀತಿ ವಹಿಸಬೇಕೆಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ರವರು ತಿಳಿಸಿದರು. ವಿಶ್ವವ್ಯಾಪಿ ಮಾರಕವಾಗಿ ಹರಡುತ್ತಿರುವ ಮಾರಕ ವೈರಸ್ ಕೊರೋನಾ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಪಾಲಿಸಲು ಸರ್ಕಾರ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಗುಬ್ಬಿ ತಾಲೂಕಿನ ಮಾದಾಪುರ ಮಣ್ಣಮ್ಮದೇವಿ ದೇವಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು, ಮಹಾಮಾರಿಯಾಗಿ ಕಾಡಿರುವ ಕೊರೋನಾ ವೈರಸ್ ಜನಸಂದಣಿಯಲ್ಲಿ ಹೆಚ್ಚು ಹರಡುವ ಭೀತಿ ಕಾಡಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಜಾತ್ರಾ ಕಾರ್ಯಕ್ರಮಗಳು ಬರುವ ಕಾರಣ ಸರಳತೆಗೆ ಹೆಚ್ಚು ಒತ್ತು ನೀಡಿ ಸಾಂಪ್ರದಾಯಿಕವಾಗಿ ಮನೆಯ ಮಟ್ಟಿಗೆ ಆಚರಿಸಿಕೊಳ್ಳಬೇಕು, ಪ್ರತಿಷ್ಠೆಗೆ ಕಟ್ಟು ಬಿದ್ದು ಅದ್ದೂರಿ ಮದುವೆ ಸಮಾರಂಭ ನಡೆಸದಂತೆ ಮನವಿ ಮಾಡಿದರು. ಸಂಬಂಧಿಗಳಾದ ಡಿಕೆಶಿ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಶುಭಾಶಯ ಕೋರಿದ್ದೇನೆ. ಈ ಜತೆಗೆ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಒತ್ತು ನೀಡದ ಬಗ್ಗೆ ವರಿಷ್ಠರ ಮೇಲೆ ಅಸಮಾಧಾನ ಹೊರಹಾಕಿದೆ. ಆ ಕಾರಣಕ್ಕೆ ಪಕ್ಷ ಬಿಟ್ಟನೆಂದು ಬಿಂಬಿಸುವುದು ಸರಿಯಲ್ಲ ಎಂದರು. ಈಗ ದೇಶದಾದ್ಯಂತ ಕೊರೋನಾ ವೈರಸ್ ಭೀತಿ ಇರೋದ್ರಿಂದ ಸರ್ಕಾರ 1 ಮಟ್ಟಿಗೆ ಯಾವುದೇ ಜಾತ್ರೆ ಮತ್ತು ಜನ ಸೇರ್ತಕ್ಕಂಥದ್ದು ಮತ್ತು ಶಾಲಾ ಕಾಲೇಜುಗಳು ಈಗಾಗಲೇ ಪೂರ್ವಭಾವಿ ಪಬ್ಗಳು ಸಾರ್ವಜನಿಕವಾಗಿ ಹೆಚ್ಚು ಜನ ಸೇರಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ
ಸರ್ಕಾರ ಆದೇಶ ಮಾಡಿಸಿರೋದ್ರಿಂದ ನಾವು ಈ ಜಾತ್ರೆಯನ್ನು ನಾವು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಕಮಿಟಿಯವರು ಸೇರಿ ತೀರ್ಮಾನ ಮಾಡಿದ್ದೀವಿ. ನಾನು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಜೊತೆನೂ ಕೂಡ ಮಾತನಾಡಿದ್ದೀನಿ. ಅವರು ದೇವರ ಪೂಜೆ ಕಾರ್ಯಗಳನ್ನು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಅಷ್ಟು ಮಾತ್ರ ಮಾಡಿ ಬೇರೆ ಜನ ಸೇರಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಜಾತ್ರೆಯನ್ನು ಆಚರಣೆ ಮಾಡಬೇಕಾಗಿದೆ. ಅದಕ್ಕೆ ನಾನು ತಮ್ಮ ಮುಖೇನ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತಕ್ಕಂಥದ್ದು, ಈ ಬಾರಿ ಜಾತ್ರೆಯಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಮತ್ತು ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಚಟುವಟಿಕೆಗಳಲ್ಲಿ ಇಲ್ಲಿ ಅವಕಾಶ ಕೊಡಲ್ಲ, ಅದನ್ನು ನಿಷೇಧ ಮಾಡಿರ್ತೀವಿ. ಸಾರ್ವಜನಿಕರು ಕೂಡ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಲಿಂಗಯ್ಯ, ಮುಖಂಡರಾದ ರಾಮಕೃಷ್ಣಯ್ಯ, ಚಿಕ್ಕರಾಮಯ್ಯ, ಸುಧಾಕರ್, ಮೂರ್ತಪ್ಪ, ರಮೇಶ್, ತೀರ್ಥಪ್ರಸಾದ್, ನರಸಿಂಹಮೂರ್ತಿ ಮುಂತಾದವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.